ಬಹಳ ಸಂತೋಷ ಆಯ್ತೈತೆ. ಇಲ್ಲಿ ಸೇರಿರ್ತಕ್ಕಂಥ ಜನಗಳು ನೋಡಿದರೆ ತುಂಬ ಸಂತೋಷ. ಮುಂದಿನ ರಾಜಕೀಯದ ಭವಿಷ್ಯದ ಗುರಿ ತುಂಬ ಚೆನ್ನಾಗಿದೆ. ಎಲ್ಲರೂ ಮೆಚ್ಚ ಅಂತ ಒಂದು ಫಂಕ್ಷನ್ ಇದು. ದಯವಿಟ್ಟು ಉಗ್ರೇಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ತಾಲೂಕು ಜನತೆ ಪರವಾಗಿ ನಾನು ಎಲ್ಲರಿಗೂ ಕಳಕಳಿಯಿಂದ ಬೇಡ್ಕೊಳ್ತೀನಿ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ಗ್ಯಾದಿಗುಂಟೆ ಶಿವತಾಲೂಕು. ನಾವಿವತ್ತು ಏನು ಉಗ್ರೇಶ್ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಗೆ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಉಗ್ರೇಶ್ ಅವರ ಅಭಿಮಾನಿ ಬಳಗ ಪಕ್ಷಾತೀತವಾಗಿ ಇವತ್ತೇನು ಸಿರಾ ತಾಲೂಕಲ್ಲಿ ಈ ಜನಸ್ತೋಮ ಸೇರಿದೆ. ನಿಜವಾಗಲೂ ಒಬ್ಬ ಜನನಾಯಕನಿಗೆ ಇರ್ತಕ್ಕಂಥ ಒಂದು ಏನು ಅಯೋಗ್ಯತೆ ಅರ್ಹತೆ ಅಂತ ಏನು ಕರಿತೀವಿ ನಾವು, ಅದನ್ನು ಇವರು ನಿಜವಾಗ್ಲೂ ಪಡ್ಕೊಂಡಿದ್ದಾರೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಇದೇ ಸಂದರ್ಭದಲ್ಲಿ ನಾವು ಇದನ್ನು ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಮುಖಂಡರು, ರಾಜ್ಯ ಮಟ್ಟದ ಮುಖಂಡರುಗಳು ಇವತ್ತು ನಮ್ಮ ಈ ಉಗ್ರೇಶ್ವರ ಅವರಿಗೆ ಅಭ್ಯರ್ಥಿಯನ್ನು ಹಾಕಿಸಿ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸನ್ನು ಜಯಗಳಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಈ ಒಂದು ಸಂದರ್ಭದಲ್ಲಿ ನೋಡಿದ್ರೆ ಒಂದು 25,000 ಜನದವರೆಗೂ ಸಹ ಈ ಕ್ಷೇತ್ರದಲ್ಲಿ ಜನ ಸೇರಿದ್ದಾರೆ. ವಾಲಂಟ್ರಿ ಇವರೆಲ್ಲ, ನಾವು ಯಾವುದೂ ಸಹ ಅವ್ರು ಯಾರು ಸಹ ಬಲವಂತವಾಗಿ ಕರೆದಿದ್ದಲ್ಲ, ವಾಲಂಟ್ರಿ ಉಗ್ರೇಶ್ ಅಭಿಮಾನಿಗಳು ಇವತ್ತು ಉತ್ಸುಕರಾಗಿ ಉಚ್ಚೆದ್ದು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಉಗ್ರೇಶ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮತ್ತು ಸಿರಾ ತಾಲೂಕು ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಉಗ್ರೇಶ್ ಅಭಿಮಾನಿಗಳಿಗೆ ತುಂಬಿದ ಅಭಿನಂದನೆಗಳನ್ನ ಹೇಳ್ತೀನಿ. ದಯಮಾಡಿ ಪಕ್ಷದ ಮುಖಂಡರುಗಳು ತಾಲೂಕು ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದ ಮುಖಂಡರುಗಳು ಇದನ್ನು ಪರಿಗಣಿಸಿ ಅವ್ರಿಗೇನೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು ಅತಿ ಶೀಘ್ರದಲ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಒತ್ತಾಯನೂ ಕೂಡ ಮಾಡ್ತಾ ಇದ್ದೀನಿ.